ಸುವರ್ಣ ಮಿಲನ 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 ಮತ್ತೆ ಮಗು ನೆತ್ಕೊಂಡು ಟಿವಿ ಮುಂದೆ ಕೂತ್ಕೋಬೇಡ ಅಮ್ಮ ಇದ್ದಿದ್ರೆ ಇದನ್ನೆಲ್ಲ ಹೇಳ್ತಿದ್ಲು ಆದ್ರೆ ಅವಳು ಇಲ್ವಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಮಗು ಹುಷಾರು ಆಯ್ತು ಪ್ರಾರ್ಥನಾ ಏ ಕಳ್ಳ ಈ ದೊಡ್ಡಮ್ಮನ ಬಿಟ್ಟು ಹೋಗ್ತೀಯಾ ಹೋಗು ಹೋಗು ನೀನು ಹೋದ್ರೆ ಏನಂತೆ ನಾನು ಅಲ್ಲಿಗೆ ಬಂದು ನಿನ್ನನ್ನು ನೋಡ್ಕೊಂಡು ಬರ್ತೀನಿ ರಾತ್ರಿ ಎಲ್ಲ ನಿದ್ದೆ ಮಾಡಬೇಕು ಅಮ್ಮನಿಗೆ ತೊಂದರೆ ಕೊಡಕ್ಕೆ ಹೋಗಬಾರ್ದು ಹಾಗೇನಾದರೂ ತೊಂದರೆ ಕೊಟ್ಟರೆ ಅಲ್ಲಿಗೆ ಬಂದು ಹೊಡಿತೀನಿ ಚಿಂತನ ಮಗು ಟ್ರೀಟ್ಮೆಂಟ್ ಇನ್ನೂ ಮುಗ್ದಿಲ್ಲ ಸೊ ಇನ್ನೊಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಗು ಆರೋಗ್ಯದ ಬಗ್ಗೆ ವಿಚಾರಿಸಿ ಹಾಗೆ ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ ಅಂಜನ್ ಮಗು ರಿಪೋರ್ಟ್ ಎಲ್ಲ ಬಂದಮೇಲೆ ಒಂದ್ಸತಿ ನನಗೆ ಕಳಿಸ್ಕೊಡಿ ನಾನು ಬೆಂಗಳೂರಲ್ಲಿ ಒಳ್ಳೆ ಕಡೆ ತೋರಿಸಿ ಅದಕ್ಕೆ ಬೇರೆ ರೀತಿ ಏನಾದರೂ ಟ್ರೀಟ್ಮೆಂಟ್ ಇದೆ ಅಂತ ವಿಚಾರಿಸ್ತೀನಿ ಓಕೆನಾ ಆಯಿತು ಸರ್ ಕಳಿಸ್ಕೊಡ್ತೀನಿ ಸಮರ್ಥ್ ಪ್ರಾರ್ಥನಾ ನೀವಿಬ್ರು ನನಗೆ ಬೇರೆ ಅಲ್ಲಪ್ಪ ಅಂಜನ್ ಚಿಂತನ ಇದ್ದ ಹಾಗೆ ನೋಡಿಪ್ಪ ಐಶ್ವರ್ಯ ಕುಟುಂಬದಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಸಮರ್ಥಪ್ಪ ಮಾತಾಡ್ತಾ ನಿಂತಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಸರಿ ನಾವಿನ್ ಬರ್ತೀವಿ ಆಯ್ತು ತಾಯಿ ಅಶ್ವಥ ಹೆಣ್ಮಕ್ಳನ್ನ ಗಂಡನ ಮನೆ ಕಳಿಸದೆ ಮನೆಯಲ್ಲೇ ಇಟ್ಕೊಳಕಾಗುತ್ತೇನೋ ಬೇಜಾರು ಮಾಡ್ಕೋಬೇಡುವ ಅಣ್ಣ ನಾವು ಸಂಜೆ ಹೊರಡ್ತೀವಿ ಹಾ ಎಲ್ಲರೂ ಒಟ್ಟಿಗೆ ಹೊರಟಿದ್ದೀರಲ್ಲ ಅದಕ್ಕೆ ನಿಮ್ಮೆಲ್ರಿಗೂ ಕೆಲಸದ ಒತ್ತಡ ಏನು ಅಂತ ನನಗೆ ಅರ್ಥ ಆಗುತ್ತೆ ಏನು ಹೇಳಲಿ ನಾನು ಪಡ್ಕೊಂಡು ಬಂದಿದ್ದು ಅಷ್ಟೇ ಡ್ಯಾಡ್ ನಾವು ಐಶ್ವರ್ಯನ ಮನೆಗೆ ಹೋಗಿ ಬರ್ತೀವಿ ಸಮರ್ ಯಾವ ವಿಚಾರದಿಂದ ದೂರ ಇರು ಅಂತ ಹೇಳ್ತಾ ಇದೀವೋ ಮತ್ತೆ ಅದನ್ನೇ ಮಾಡಕ್ ಹೊರಟಿದ್ದೀರಲ್ಲ ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೀವಿಬ್ರು ಯಾಕೆ ಹೀಗೆ ಹಠ ಮಾಡ್ತೀರಾ ಇವತ್ತು ಸಂಜೆ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಹೊರಡಿ ಅಷ್ಟೇ ಹೋಗೋಣ ಅತ್ತೆ ಆದರೆ ಅದಕ್ಕೂ ಮೊದಲು ನಾವು ಹರ್ಷ ಐಶ್ವರ್ಯನ ಮಾತಾಡಿಸ್ಕೊಂಡು ಬರ್ತೀವಿ ಯಾಕೆ ಮಗಳೇ ನಾವೆಲ್ಲರೂ ಬೇಡ ಅಂತ ಹೇಳಿದ್ರು ಹಠ ಮಾಡ್ತಿದ್ದೀರಲ್ಲ ಇಬ್ರು ಅಲ್ಲಪ್ಪ ಸಮರ್ ಜವಾಬ್ದಾರಿ ಇರೋ ವ್ಯಕ್ತಿ ನೀನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನೀನು ಚೆನ್ನಾಗಿ ಗೊತ್ತಿದ್ರು ನಾವೇನು ಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡೋಕ್ಕೆ ಹೊರಟಿದ್ದೀರಲ್ಲ ಮಾವ ನಾವೇನು ಅಲ್ಲೇ ಇರೋದಕ್ಕೆ ಹೋಗ್ತಿಲ್ಲ ಅವ್ರು ಇನ್ವೈಟ್ ಮಾಡಿರೋದ್ರಿಂದ ಹೋಗಿ ಒಂದು ವಿಸಿಟ್ ಮಾಡಿ ಬಂದ್ಬಿಡ್ತೀವಿ ಅಷ್ಟೇ ಸಮರ್ ಹರ್ಷನಿಗೆ ಫೋನ್ ಮಾಡಿ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಪ್ಪ ಮಾವ ಅರ್ಥನೂ ಅಲ್ಲೇ ಇದ್ದಾಳೆ ಅವಳನ್ನ ಕರ್ಕೊಂಡು ಬರೋಕ್ಕಾದರೂ ಹೋಗಲೇಬೇಕಲ್ವಾ ಹಾಗೆ ಅವರಿಬ್ಬರನ್ನ ಮಾತಾಡಿಸ್ಕೊಂಡು ಬರ್ತೀವಿ ಹೋಗ್ಲಿ ಬಿಡು ಸಂಜಯ್ ಹೋಗ್ತಿರೋರನ್ನ ತಡೆದು ನಾವು ತೊಂದರೆ ಕೊಡಬಾರ್ದು ಸರಿ ಆಯ್ತು ಬೇಗ ಹೋಗಿ ಮಾತಾಡಿಸ್ಕೊಂಡು ಅರ್ಥನೂ ಕರ್ಕೊಂಡು ಬನ್ನಿ ಸಂಜೆ ಬೆಂಗಳೂರಿಗೆ ಹೊರಟ್ಬಿಡೋಣ ಸರಿ ಮಾ ನಾವಿನ್ನು ಹೋಗಿ ಬರ್ತೀವಿ ಸಂಜಯ ಇವತ್ತು ಒಂದಿನ ತಾನೇ ಇರಲಿ ಬಿಡು ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೇದಾಗುತ್ತೆ ಐಶ್ವರ್ಯ ಆಂಟಿ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಬಂದ್ರೆ ಇಲ್ಲೇ ಇರ್ತಾರೆ ಅಥವಾ ವಾಪಸ್ ಹೋಗ್ತಾರಾ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ ಇಲ್ಲೇ ರೀ ವಾಪಸ್ ಹೋಗ್ಬೇಡಿ ಅಂತ ಹೇಳಿ ಪ್ಲೀಸ್ ಹೇಳ್ತೀರಲ್ವಾ ಮಾತಾಡಿ ಆಂಟಿ ಓಕೆ 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 ಈಗ ನಾನು ಮತ್ತೆ ಐಶ್ವರ್ಯ ಆಂಟಿ ನಿಮ್ಮ ಅಪ್ಪ ಅಮ್ಮ ಇಲ್ಲೇ ಇರೋದಕ್ಕೆ ಫೋರ್ಸ್ ಮಾಡ್ತೀವಿ
ಓಕೆನಾ? ಯಾಕೆ ಅಂತ ನಗ್ತಾ ಇದೀಯಾ? ಏನಾಯ್ತು? ಇವರು ನಿಮ್ಗೆ ಆಂಟಿನಾ? ಆಕ್ಚುಲಿ ಇವ್ರು ನಿನಗೆ ಆಂಟಿ, ನನಗೆ ಶ್ರೀಮತಿ, ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ? ಹೌದು ಪುಟ್ಟ, ಗಂಡ ಆಂಟಿ ಬೆಸ್ಟ್ ಫ್ರೆಂಡ್ ಆಗಿದ್ರೆ ಅವ್ರ ಜೀವನ ಸೂಪರ್ ಆಗಿರುತ್ತೆ. ಹಂಗಾದ್ರೆ ಇದನ್ನ ನನ್ನಪ್ಪ ಅಮ್ಮಂಗೂ ಹೇಳ್ಬೇಕು. ಹೇಳು, ತಪ್ಪೇನಿಲ್ಲ. ಪ್ರತಿಯೊಬ್ರು ಮಕ್ಕಳು ತಮ್ಮ ತಂದೆ ತಾಯಿಗೆ ಟೀಚರ್ ಆಗಿರ್ತಾರೆ. ನಿನ್ ಪಾಠ ಇವತ್ತಿಂದನೇ ಶುರು ಆಗ್ಲಿ. ಅಂಕಲ್, ಅಪ್ಪ ಅಮ್ಮ ಇಲ್ಲೇ ಇರ್ತಾರಲ್ವಾ? ಹ್ಮ್, ಇರ್ತಾರೆ. ಇರ್ಸೋದಕ್ಕೆ ಟ್ರೈ ಮಾಡೋಣ. ಹ್ಮ್ ಸರಿ ಅಂಕಲ್. ಪ್ರಾರ್ಥನಾ, ನಿನ್ನನ್ನ ಕುದುರೆ ಮೇಲೆ ಕೂರಿಸ್ತೀನಿ ನಡಿ. ಹರ್ಷ, ಅವ್ರಿಗೆ ಒಳ್ಳೇದಾದ್ರೆ ಸಾಕು, ಅವ್ರ ಸಂತೋಷನೇ ನಮ್ಮ ಸಂತೋಷ ಅನ್ಕೋತೀವಿ. ಆದರೆ ಅವರು ಪ್ರತಿ ವಿಷಯದಲ್ಲೂ ನಮ್ಗೆ ಅವಮಾನ ಮಾಡ್ತಾನೆ ಇರ್ತಾರೆ. ಅದನ್ನ ತಿಳ್ಕೊಳ್ದೆ ನೀನು ಪದೇ ಪದೇ ಅವ್ರ ಹತ್ರನೇ ಹೋಗ್ತೀಯ. ಪ್ರಾರ್ಥನಾ, ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಹೇಳು? ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಭೀಮನ್ ಕಟ್ಟೆಗೆ. ಕುದುರೆಗೆ ಸ್ನಾನ ಮಾಡಿಸ್ತೀವಿ. ನೋಡು ಹರ್ಷ, ನಮ್ಮಿಂದ ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ನಾವ್ ಇಷ್ಟಿನ ನೋವು ಅನುಭವಿಸಿರೋದ್ ಸಾಕು. ಇನ್ ಮುಂದೆ ಆದ್ರೂ ಅವರಿಂದ ದೂರ ಇದ್ಕೊಂಡು ನಾವು ಸಂತೋಷವಾಗಿರೋಣ. ಐಶ್ವರ್ಯ, ನಿಮ್ ನೋವು ಏನು ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ನಾವು ಅವರಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಪಟ್ಟರು ಸಂದರ್ಭ ನಮ್ಮನ್ನು ಹತ್ರ ಸೇರಿಸ್ತಾ ಇದೆ. ಈಗ ಬೇಕಿದ್ರೆ ನಾವು ಅವರಿಂದ ದೂರ ಇರೋ ಪ್ರಯತ್ನ ಮಾಡ್ಬೋದು, ಆದ್ರೆ ಕಾಲ ಅನ್ನೋದ್ರಿಂದ ದೂರ ಇರೋದಕ್ಕೆ ಹೇಗ್ ತಾನೇ ಸಾಧ್ಯ ಹೇಳಿ. ಇಲ್ಲ ಹರ್ಷ, ನೀನ್ ಅರ್ಥ ಮಾಡ್ಕೋತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ಯ. ಅವ್ರ ಹತ್ರ ಬಂದಷ್ಟು ನನ್ನ ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ. ನೀನ್ ಪ್ಲೀಸ್ ಅವ್ರನ್ನ ಅವಾಯ್ಡ್ ಮಾಡಾಯ್ತಾ? ಐಶ್ವರ್ಯ, ಈಗ ನಮ್ಗೆ ನಮ್ಮ ಮಗು ಸಂತೋಷನೇ ಮುಖ್ಯ. ನಾವು ಸಂತೋಷವಾಗಿ ನಮ್ಮ ಮಗಳಿಗೆ ಏನೇ ತಂದ್ಕೊಟ್ರು ಅವಳು ಅದನ್ನ ಇಷ್ಟಪಡ್ತಾ ಇರಲಿಲ್ಲ. ಆದ್ರೆ ಇವತ್ತು ನೋಡಿ, ಅರ್ಥ ಬಂದಿರೋದ್ರಿಂದ ಅವಳಿಗೆ ಸಂತೋಷವಾಗಿ ಆಟ ಆಡ್ಕೊಂಡಿದ್ದಾಳೆ. ಅವರಿಬ್ರು ಸಂತೋಷವಾಗಿ ಆಟ ಆಡ್ತಿರೋದು ನೋಡ್ತಿದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಆನಂದ ಆಗ್ತಿದೆ. ಆ ಆನಂದ ಜಾಸ್ತಿ ದಿನ ಇರಲ್ಲ ಹರ್ಷ. ಐಶ್ವರ್ಯ, ಈಗ ನಾವು ಹಳೆ ವಿಚಾರಗಳನ್ನ ಮರೆತು ಮಕ್ಕಳು ಸಂತೋಷಕ್ಕೋಸ್ಕರ ನಾವು ಖುಷಿಯಾಗಿರ್ಬೇಕು. ನಾವು ಜೀವನದಲ್ಲಿ ಕಳ್ಕೊಳ್ಳೋದು ಸುಲಭ, ಆದರೆ ಪಡ್ಕೊಳ್ಳೋದು ತುಂಬಾ ಕಷ್ಟ. ನಾವು ಯಾರನ್ನ ಬೇಡ ಅಂತ ದೂರ ತಳ್ತೀವೋ ಅವ್ರು ಮತ್ತೆ ಮತ್ತೆ ನಮ್ಗೆ ಹತ್ರ ಆಗ್ತಾ ಬರ್ತಾರೆ. ಅಷ್ಟೇ ಅಲ್ಲ, ಅವ್ರು ನಮ್ಗೆ ಅನಿವಾರ್ಯತೆನೂ ಆಗ್ತಾರೆ. ಆ ಅನಿವಾರ್ಯತೆ ನಮಗ್ ಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ಐಶ್ವರ್ಯ, ನೀವು ಅವರಿಂದ ಬೇಡ ಅಂತ ಬಂದ್ರು ಚಿಂತನ ಅವ್ರ ಮಗುನ ನೋಡ್ಕೊಳ್ಳೋ ಸಂದರ್ಭ ಬಂತಲ್ಲ, ಅದೇ ರೀತಿ ಆ ದೇವರು ಮತ್ತೆ ಮತ್ತೆ ಭೇಟಿಯಾಗುವಂತ ಸಂದರ್ಭನ ತಂದಿಟ್ಟು ಅದರಲ್ಲಿ ಅನಿವಾರ್ಯತೆನೂ ತಂದಿಡ್ತಾನೆ. ಕಾಲ ಏನೇನು ಡಿಸೈಡ್ ಮಾಡುತ್ತೋ ನಾವು ಹಾಗೆ ಹೋಗ್ಬೇಕು. ನೀವು ಸುಮ್ಮನೆ ಹಳೆದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಕುರುಕ್ತಾ ಕೂರ್ಬೇಡಿ, ನೆಮ್ಮದಿಯಾಗಿರೋದನ್ನ ನೋಡಿ. ಯಾಕಂದ್ರೆ ಅವರಿಲ್ಲಿರೋದು ಮೂರು ಮತ್ತೊಂದು ದಿನ ಅಷ್ಟೇ, ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ. ಇಷ್ಟಾದ್ಮೇಲೂ ಆ ದೇವರು ನಾವು ಅವ್ರನ್ನ ಭೇಟಿ ಮಾಡಬೇಕು ಅನ್ನೋ ಸಂದರ್ಭನ ತಂದಿಟ್ರೆ ಯಾರೇನು ಮಾಡೋದಕ್ಕಾಗೋದಿಲ್ಲ. ಐಶ್ವರ್ಯ, ನೀನು ಒಳ್ಳೆ ಮಾತುಗಳಿಗೆ ನನ್ನ ಹತ್ರ ಬೇರೆ ಮಾತಿಲ್ಲ ಹರ್ಷ. ಆ ಗುಂಗಿಯಿಂದ ಆಚೆ ಬರಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಅದು ನೀನು ಹೇಳಿದ ಸುಲಭ ಅಲ್ಲ. ಈ ಮನೆ ನನಗೆ ತುಂಬಾ ಇಷ್ಟ ಆಯ್ತು. ಈ ಪುಟ್ಟ ತಂಗಿ ಇರೋದ್ರಿಂದ ನನಗೆ ಎಲ್ಲೂ ಹೋಗಕ್ ಮನಸ್ಸೇ ಬರ್ತಾ ಇಲ್ಲ. ನೀವು ಮತ್ತೆ ಅಶ್ರಂಕರು ತುಂಬಾ ಒಳ್ಳೆಯವರು, ನೀವು ಕಂಡ್ರೆ ನನಗೆ ತುಂಬಾ ಇಷ್ಟ. ನೀವು ಡೈಲಿ ನನ್ನ ಜೊತೆನೆ ಇರ್ತೀರಾ ಅಲ್ವಾ?
ಹಿಂದೆ ನಿನ್ನಿಂದ ಈ ಮನೆಯಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಅಂತ ನಿನಗೆ ಗೊತ್ತಲ್ವಾ? ಗೊತ್ತಿದ್ದು ಗೊತ್ತಿದ್ದು ಮತ್ತೆ ತಪ್ಪುಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಹೇಗೆ ಹೇಳು? ಕಾರಣ ಸಾವಿರ ಇರಲಿ, ಮತ್ತೆ ನಮ್ಮ ಸಮರ್ಥನ್ ಜೀವನದಲ್ಲಿ ಬರಬೇಡ. ಪ್ರಪಂಚದ ಜ್ಞಾನನೇ ಇಲ್ಲದೆ ಇರೋ ಈ ಮಗು ನನ್ನ ಜೊತೆಯಲ್ಲಿದ್ದರೆ ಸಂತೋಷ ಆಗುತ್ತೆ ಅಂತ ಹೇಳುತ್ತೆ. ಆದರೆ 16 ವರ್ಷ ಜೀವನ ಸಾಗಿಸಿರೋ ದೊಡ್ಡವರು ನಾನು ಬಂದರೆ ನೆಮ್ಮದಿ ಹಾಳಾಗತ್ತೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಾನು ಯಾರ ಮಾತು ನಂಬಬೇಕು, ಯಾರ ಮಾತು ಬಿಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಅಮ್ಮ ಸಾಕು, ಸ್ವಲ್ಪ ತಿನ್ನು ಪ್ರಾರ್ಥನಾ. ಆಂಟಿ, ಈ ಪುಟ್ಟ ತಂಗಿಗೆ ಯಾಕೆ ಪ್ರಾರ್ಥನಾ ಅಂತ ನನ್ನ ಮನೆ ಸಿಟ್ಟಿದ್ದೀರಾ? ಅರ್ಥ, ನಿಂಗೆ ಇನ್ನು ಸ್ವಲ್ಪ ತಿಂಡಿ ಹಾಕೊಂಬಲ್ಲ? ಆಂಟಿ, ನನಗೆ ಸಾಕು. ಕುಡಿಯೋದಕ್ಕೆ ನೀರಿಲ್ಲ, ತಗೊಂಬರ್ತೀನಿ. ಪ್ರಾರ್ಥನಾ ಅಂತ ನನ್ನ ಅಮ್ಮನ ಹೆಸರು ಯಾಕೆ ಇಟ್ಟಿದ್ದೀರಾ ಅನ್ನೋದಕ್ಕೆ ಹೇಳಲೇ ಇಲ್ಲ. ಅದು ನಾನು ಕೈ ತೊಳ್ಕೊಂಬಂದು ಹೇಳ್ತೀನಿ. ಬಂದಾದ್ಮೇಲೆ ಹೇಳ್ತೀರಾ ತಾನೆ? ಹಾ, ಹೇಳ್ತೀನಿ. ಅರ್ಥ ಕೇಳ್ತಿರೋ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಲಿ? ಐಶ್ವರ್ಯ, ಹೋಟೆಲ್ಗೆ ಬೇಕಾಗಿರೋ ಪ್ರಾವಿಷನ್ ಐಟಮ್ಸು ವೆಜಿಟೇಬಲ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ, ಇನ್ನೂ ಏನಾದರೂ ಬೇಕಾ ಅಂತ ಅನ್ಸಲಿ ನೋಡ್ಬಿಡಿ. ರೀ ಐಶ್ವರ್ಯ, ಸಂದರ್ಭ ಅನ್ನೋದು ಕೆಲವು ಸಲ ಮನುಷ್ಯರನ್ನ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ. ಆ ಸಂದರ್ಭ ಕಳೆದು ಹೋದ್ಮೇಲೆ ಅದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ತಿರುವಾಗ ಕೆಲವು ಸಲ ನಾವು ಮಾಡಿದ ತಪ್ಪು ಅಂತ ನಮ್ಗೆ ಗೊತ್ತಾಗುತ್ತೆ. ಆಗ ಅದನ್ನು ನಾವು ತಿದ್ದುಕೊಂಡು ಮುಂದೆ ಹೋಗ್ಬೇಕಷ್ಟೆ. ಆಗ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದರೆ ತಿದ್ಕೊಂಡು ನಡೆಯೋದು ನಿಜವಾದ ಮನೋಜಗುಣ. ಹೌದು ಐಶ್ವರ್ಯ, ಕೆಲವು ಸಲ ತಪ್ಪನ್ನು ತಿದ್ಕೊಳ್ಳೋದ್ರ ಜೊತೆಗೆ ತಪ್ಪು ಮಾಡಿದವನ್ನ ಕ್ಷಮಿಸೋದು ತುಂಬ ದೊಡ್ಡ ಗುಣ ಆಗಿರುತ್ತೆ. ನೀವೇನಂತೀರಿ? ನೀ ಹೇಳ್ತಿರೋದು ಸರಿಯಾಗೇ ಇದೆ ಹರ್ಷ. ಐಶ್ವರ್ಯ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೋಟೆಲ್ ಬಿಸ್ನೆಸ್ಸು ತುಂಬಾ ಡಲ್ ಆಗಿದೆ. ಹೌದು ಹರ್ಷ, ಬಿಸ್ನೆಸ್ ಏನು ಡಲ್ ಆಗಿದೆ, ಆದರೆ ನಾವು ಹೊರಗಡೆ ಸಪ್ಲೈ ಮಾಡ್ತಿರೋದ್ರಿಂದ ಎಲ್ಲ ಚೆನ್ನಾಗೇ ಇದೆ. ಹೀಗೆ ಆದರೆ ಸಾಕು, ಹೇಗೋ ಜೀವನ ಸಾಗಿಸ್ಬೋದು. ಹೀಗೆ ಆದರೆ ಒಂದಿನ ನಮ್ಮ ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಆಗ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತೆ ಐಶ್ವರ್ಯ. ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ ಬರುತ್ತಾ ಹೇಳು? ನೀವು ಹೀಗೆ ಹೇಳ್ತಾ ಇದ್ರೆ ಮರಕ್ಕೂ ಬರುತ್ತೆ, ಅದ್ರ ಜೊತೆ ರೋಗನೂ ಶುರು ಆಗುತ್ತೆ. ನೀನೇನೋ ಮಾತಾಡಬೇಕು ಅಂತ ಪೀಠಕ್ಕೆ ಹಾಕ್ತಿದ್ಯಾ, ಅದೇನು ಅಂತ ಹೇಳು. ಅದು ಅದು ಐಶ್ವರ್ಯ, ಈಗ ನಮ್ಮ ಹೋಟೆಲ್ ಬಿಸ್ನೆಸ್ಸು ತುಂಬಾ ಡಲ್ ಆಗಿದೆ. ಅದಕ್ಕೆ ನಾವು ಬೆಂಗಳೂರಿಗೆ ಹೋಗಿ ಇದೇ ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ರೆ ಲಾಭನೂ ನೋಡ್ಬೋದು ಅಂತ. ನೀವೇನಂತೀರಿ? ದೂರದ ಬೆಟ್ಟ ನೋಡೋದಕ್ಕೆ ಅಷ್ಟೇ ಚಂದ, ಹತ್ರ ಹೋಗೋದಾಗ್ಲಿ ಆಸೆ ಇಟ್ಕೊಳ್ಳೋದಾಗ್ಲಿ ಮಾಡಬಾರ್ದು ಹರ್ಷ. ನೀವು ಹೀಗೆ ಹೇಳಿದ್ರೆ ಏನು ಆಗೋದಿಲ್ಲ ಐಶ್ವರ್ಯ. ಈ ಹಳ್ಳಿಲಿ ಏನ್ ತಾನೇ ದುಡಿಮೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಕೋಟಿ ದುಡಿದೇ ಇದ್ರು ನೆಮ್ಮದಿಯಾಗಿ ಬದುಕೋದಕ್ಕೆ ಬೇಕಾದಷ್ಟು ಸಂಪಾದನೆ ಆಗ್ತಿದೆ ಅಲ್ವಾ? ಅದು ಅಲ್ಲದೆ ಇಲ್ಲಿ ಸಿಗೋ ನೆಮ್ಮದಿ ಅಲ್ಲಿ ಸಿಗಲ್ಲ ಹರ್ಷ. ಈಗ ನಾವು ಮತ್ತೆ ಅಲ್ಲಿ ಹೋಗಿ ಹೊಸ ಹೋಟೆಲ್ ಓಪನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಐಶ್ವರ್ಯ, ನಾವು ಬೆಂಗಳೂರಿಗೆ ಹೋದರೆ ಸಮರ್ಥ್ ಸರ್ ಕಡೆಯಿಂದ ಒಂದು ಸ್ವಲ್ಪ ಗೈಡೆನ್ಸ್ ತೊಗೋಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀವೇನಂತೀರಾ? ನಾನು ಅವರಿಂದ ದೂರ ಇರಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ನೀ ಇನ್ನೂ ಹತ್ತಿರ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಬೇಡ ಹರ್ಷ, ನಮ್ಮ ಹಳ್ಳಿ ಜೀವನನೇ ಚೆನ್ನಾಗಿದೆ, ನಾವಿಲ್ಲೇ ಬದುಕೋಣ. ಅವರಿಂದ ದೂರ ಇದ್ರೆ ನಾನು ಇನ್ನೂ ನೆಮ್ಮದಿಯಾಗಿರ್ತೀನಿ. ಯಾಕೆ ಐಶ್ವರ್ಯ, ನೀವಿನ್ನೂ ಹಳೆದೇನು ಮಾಡ್ತಿಲ್ವಾ? ಮಿಲನ 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 Thank you.
ಐಶ್ವರ್ಯ, ನೀವು ಹೇಳಿದ ತರಕಾರಿ ತಂದಿದ್ದೀನಿ. ಹರ್ಷ, ಏನಾಯ್ತು, ಯಾಕೆ ಹೊಟ್ಟೆ ಇಟ್ಕೊಂಡಿದ್ಯಾ? ಐಶ್ವರ್ಯ, ಯಾಕೋ ಹೊಟ್ಟೆ ತುಂಬಾ ನೋವಾಗ್ತಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಯಾವಾಗಿಂದ? ಈಗ ಸ್ವಲ್ಪ ಹೊತ್ತಲ್ಲಿ. ಸರಿ ಬಾ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ. ಅಯ್ಯೋ, ಏನ್ ಬೇಡ ಐಶ್ವರ್ಯ, ನೀವು ಟೆನ್ಷನ್ ತಗೋಬೇಡಿ, ನಾನು ಆರಾಮಾಗಿದ್ದೀನಿ. ಹೊಟ್ಟೆ ನೋವು ಬಂದ್ರೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸಿ ಅಂತ ಡಾಕ್ಟರ್ ಹೇಳಿದಾರಲ್ವಾ, ಮತ್ತೆ ಯಾಕೆ ಈಗ ಹೇಳ್ತಿದ್ಯಾ? ಐಶ್ವರ್ಯ, ಈಗ ಸಮರ್ಥ್ ಸರ್ ಪ್ರಾರ್ಥನಾ ಮೇಡಮ್ ಬರೋ ಟೈಮ್ ಆಯ್ತು, ಅವ್ರು ಬಂದು ಊಟ ಮುಗಿಸ್ ಹೋದ್ಮೇಲೆ ನಾವು ಹೋದ್ರಾಯ್ತು. ಸರಿನಾ? ನೀನ್ ಆರೋಗ್ಯಕ್ಕಿಂತ ಅವ್ರೇನ್ ಹೆಚ್ಚಲ್ಲ. ಅವ್ರು ಬಂದ್ರೆ ವೇಟ್ ಮಾಡ್ತಾರೆ, ಇಲ್ಲಾಂದ್ರೆ ಬರೋದ್ ಬೇಡ ಅಂತ ಫೋನ್ ಮಾಡಿ ಹೇಳಿದ್ರಾಯ್ತು. ಬಾ, ಹೋಗಿ ಚೆಕ್ ಮಾಡ್ಕೊಂಬರೋಣ. ಐಶ್ವರ್ಯ, ನಾವಾಗ ನಾವೇ ಅವ್ರನ್ನ ಕರೆದು ನಾವು ಈ ರೀತಿ ನಡ್ಕೊಳ್ಳೋದು ಸರಿನಾ ಹೇಳಿ? ನಾವ್ ಯಾರಿಗೋ ಇಂಪಾರ್ಟೆನ್ಸ್ ಕೊಟ್ಕೊಂಡು ನಮ್ ಜೀವನ ನಾವ್ ಹಾಳು ಮಾಡ್ಕೊಳ್ಳೋದು ಬೇಡ. ಮೊದಲು ನಿನ್ನ ಆರೋಗ್ಯ ಮುಖ್ಯ, ಎದ್ದೇಳು. ಐಶ್ವರ್ಯ, ಅತಿಥಿ ದೇವೋ ಭವ ಅನ್ನೋದು ನಮ್ಮ ಮಲೆನಾಡಿಂದನೇ ಶುರುವಾಗಿದ್ದು. ಇಂಥ ಮಣ್ಣಲ್ಲಿ ಹುಟ್ಟಿರೋರು ನಾವು. ಚಿಕ್ಕ ಹೊಟ್ಟೆ ನೋವಿಗೋಸ್ಕರ ಅತಿಥಿಗಳನ್ನ ಹಾಗೆ ಕಳ್ಸೋದಕ್ಕಾಗುತ್ತಾ? ನನಗೇನು ಆಗಿಲ್ಲ, ನೀವು ಆರಾಮಾಗಿರಿ. ಹರ್ಷ, ನೀ ನನ್ನ ಮಾತು ಯಾಕೆ ಕೇಳ್ತಿಲ್ಲ? ಐಶ್ವರ್ಯ, ಅವ್ರು ಬಂದ್ಮೇಲೆ ಅವ್ರಿಗೆ ಊಟಕ್ಕೆ ಬಡಿಸಿ ಅವ್ರನ್ನ ಕಳ್ಸಿದ್ಮೇಲೆ ಹೋಗಿ ಬರೋಣ. ಸರಿನಾ? ನೀವು ಸಮಾಧಾನವಾಗಿರಿ. ಆರೋಗ್ಯದ ವಿಚಾರದಲ್ಲಿ ಯಾಕೆ ಹೀಗೆ ನೆಗ್ಲೆಕ್ಟ್ ಮಾಡ್ತಿದ್ಯಾ ಹರ್ಷ? ಐಶ್ವರ್ಯ, ಓ ಸಮರ್ಥ ಸರ್ ಪ್ರಾರ್ಥನೆ ಮಾಡು ಬಂದ್ರು ಅನ್ಸುತ್ತೆ. ಈಗ ನಾವು ಈ ರೀತಿ ಟೆನ್ಷನ್ ಇದ್ರೆ ಅವ್ರ ಮನ್ಸಿಗೆ ನೋವಾಗೋದಿಲ್ವಾ? ಐಶ್ವರ್ಯ, ನೀವು ಹೋಗಿ ಊಟಕ್ಕೆ ರೆಡಿ ಮಾಡಿ. ಹೋಗಿ. ಹರ್ಷ, ನನ್ನ ಮಾತು ಕೇಳು, ಅವರಿಬ್ಬರಿಗೆ ಊಟದ ವ್ಯವಸ್ಥೆನ ನಾನು ಮಾಡ್ತೀನಿ, ನೀ ಅಟ್ಲೀಸ್ಟ್ ಆಟೋಲ್ ಆದ್ರೂ ಹೋಗ್ಬಿಟ್ ಬಾ. ಐಶ್ವರ್ಯ, ನಾನು ಆ ರೀತಿ ಹೋದ್ರೆ ನಾವು ಬಂದಿದ್ದು ಇಷ್ಟ ಇಲ್ಲ ಅಂತ ಅವ್ಳು ಅನ್ಕೊಳ್ಳೋದಿಲ್ವಾ? ಸತ್ಯ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಹರ್ಷ. ಅವ್ರ ಮುಂದೆ ನಮ್ಮ ಕಷ್ಟನೇ ಹೇಳ್ಕೊಡೋದಕ್ಕಾಗುತ್ತಾ ಐಶ್ವರ್ಯ? ನೋಡಿ, ನಾನು ಚೆನ್ನಾಗಿದ್ದೀನಿ, ನೀವು ಸಮಾಧಾನವಾಗಿರಿ. ಬನ್ನಿ, ಅವನ್ನ ಹೋಗಿ ಕರ್ಕೊಂಬರೋಣ. ಮಿಲನ ಮಿಲನ. ಅರ್ಥ, ಏನ್ ಮಾಡ್ತಿದ್ದೆ ಪ್ರಾರ್ಥನಾ ಇಲ್ಲಿ? ನಾವು ಆಟ ಆಡ್ತಿದ್ವಿ, ಆಟ ಆಡ್ತಾ ಆಟ ಆಡ್ತಾ ಪ್ರಾರ್ಥನಾ ಮಲ್ಕೊಂಡ್ಬಿಟ್ಲು. ಹೌದಾ? ಹಾಗಾದ್ರೆ ನಮ್ಮನ್ನ ಮರ್ತ್ಬಿಟ್ಟಿದ್ಯಾ ಅಂತ ಆಯ್ತು. ಇಲ್ಲ ಅಮ್ಮ, ಇವಾಗ ತಾನೆ ಆಂಟಿನ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದೆ, ಗೊತ್ತಾ? ಎತ್ತರ್ಲೆ, ನಿನ್ನೆಯಿಂದ ನಾ ಫೋನ್ ಮಾಡಿದ್ರು ಮಾತಾಡ್ಲಿಲ್ಲ, ಇವಾಗ ಸುಳ್ಳು ಹೇಳ್ತೀಯಾ? ಇಲ್ಲ ಅಪ್ಪ, ಆ ಪುಟ್ಟ ತಂಗಿ ಜೊತೆ ಆಟ ಆಡ್ತಾ ಆಟ ಆಡ್ತಾ ಮರ್ತೋಗ್ಬಿಟ್ಟೆ. ಅರ್ಥ, ಆಂಟಿ ಅಂಕಲ್ಗೆ ತೊಂದ್ರೆ ಕೊಡ್ಲಿಲ್ಲ ತಾನೆ? ಅಯ್ಯೋ, ಹಾಗೇನಿಲ್ಲ ಮೇಡಮ್. ಅರ್ಥ ಮತ್ತೆ ನನ್ ಮಗಳು ಇಬ್ರು ಸಂತೋಷವಾಗಿ ಆಟ ಆಡ್ಕೊಂಡಿದ್ರು. ಇವಳಿಗೆ ಆಟ ಆಡೋದಕ್ಕೆ ಒಂದ್ ಮಗು ಸಿಕ್ಕಿರದೆ ದೊಡ್ಡ ಸಂತೋಷ ಹರ್ಷ. ಅಷ್ಟೊಂದ್ ನೋವಿದ್ರು ಅದೆಲ್ಲ ಸಹಿಸ್ಕೊಂಡು ಸಂತೋಷವಾಗಿದ್ದಾನೆ. ಏನಾದ್ರೂ ನೋವು ಜಾಸ್ತಿ ಆದ್ರೆ ಏನ್ ಮಾಡೋದು? ಈ ಹರ್ಷಂಗ್ ಹೇಗ್ ತಿಳಿಸ್ ಹೇಳೋದು? ಐಶ್ವರ್ಯ, ಇದು ಪ್ರಾರ್ಥನೆಗೆ ಅಂತ ತಂದಿರೋ ಗಿಫ್ಟ್. ಅಯ್ಯೋ, ಇದೆಲ್ಲ ಯಾಕೆ ಮೇಡಮ್? ಹಾಗೆಲ್ಲ ಏನೂ ಇಲ್ಲ ಹರ್ಷ. ಇವತ್ತು ನಾವು ನಿಮ್ಮ ಮನೇಲಿ ಆತಿಥ್ಯ ಸ್ವೀಕರಿಸಿದೀವಲ್ಲ, ಅದ್ರ ನೆನಪು ಸದಾ ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಸರಿ ಸರ್, ಈ ನೆನಪುಗಳು ಸದಾ ಇರಬೇಕು, ಅದನ್ನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಐಶ್ವರ್ಯ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಒಳಗೋಗಿ ಜ್ಯೂಸ್ ತಗೋಬನ್ನಿ. ಹ್ಞೂ, ಹಾಂ ಸರಿ. ಹರ್ಷ, ಒಂದು ನಿಮಿಷ ನೀನು ಬರ್ತೀಯಾ? ಹರ್ಷ, ಅವರಿಬ್ರು ನಾನು ನೋಡ್ಕೋತೀನಿ, ನೀನು ಪ್ಲೀಸ್ ಹಾಸ್ಪಿಟಲ್ಗೆ ಹೋಗ್ಬಾ. ಐಶ್ವರ್ಯ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿದೆ ತಾನೆ, ನೀವು ಸ್ವಲ್ಪ ಸಮಾಧಾನವಾಗಿದೆ. ಈ ಮಾತನ್ನ ಸಮರ್ಥಿಸರು ಪ್ರಾರ್ಥನೆ ಮೇಡಮ್ ಕೇಳಿಸ್ಕೊಂಡ್ರೆ ನನಗೇನೋ ತೊಂದರೆ ಇದೆ ಅಂತ ಅನ್ಕೋತಾರೆ. ನೀವು ಜ್ಯೂಸ್ ತಗೋಬನ್ನಿ. ಹ್ಞೂ.